ಬೂದಿಗೆರೆ ಪಂಚಾಯಿತಿ ಮಳಿಗೆಗಳ ಹರಾಜು ಪ್ರಕ್ರಿಯೆಗೆ ಒತ್ತಾಯಿಸಿ ಯುವಕನ ಉಪವಾಸ ಸತ್ಯಾಗ್ರಹ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಬೂದಿಗೆರೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಮುಂಭಾಗ ಬೂದಿಗೆರೆ ಯುವಕ ಪ್ರತಾಪ ಉಪವಾಸ ಸತ್ಯಾಗ್ರಹ ನಡೆಸಿದ್ದಾರೆ. ಬೂದಿಗೆರೆ ಗ್ರಾಮ ಪಂಚಾಯಿತಿಯ ವಾಣಿಜ್ಯ ಮಳಿಗೆಗಳ ಹರಾಜು ಮಾಡಬೇಕು ಅಂತ ಒತ್ತಾಯಿಸಿ ಉಪವಾಸ ಸತ್ಯಾಗ್ರಹ ಮಾಡುತ್ತಿದ್ದಾರೆ. ಕಳೆದ 20 ವರ್ಷಕ್ಕಿಂತ ಅಧಿಕ ಕಾಲದಿಂದಲೂ ಕೂಡ ಬೂದಿಗೆರೆ ಗ್ರಾಮ ಪಂಚಾಯಿತಿಯ ವಾಣಿಜ್ಯ ಮಳಿಗೆಗಳ ಹರಾಜು ಪ್ರಕ್ರಿಯೆ ನಡೆದಿಲ್ಲ. ಜೊತೆಗೆ ವಾಣಿಜ್ಯ ಮಳಿಗೆಗಳ ಬಾಡಿಗೆ ಕೂಡ ವಸೂಲಿ ಆಗಿಲ್ಲ. ಇದರಿಂದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಧಿಕಾರ ಕೊಟ್ಟಿಲ್ಲ ಅಂತ ಇನ್ಸ್ಟ್ರಕ್ಷನ್ ಕೊಟ್ಟು ಬಂದಿದ್ದೀವಿ. ಅದರ ಮೇಲೆ ಅಲ್ಲಿವರೆಗೂ ನಮ್ಮ ಕಥೆ ಏನು ನಮ್ಮ ಏನಂತ ಒಪ್ಪಿಗೆ ಕೊಟ್ಟಿದ್ದಾರೆ? ಅದಕ್ಕೆ ಮುಂಚೆ ನಮ್ಮ ಜನಪ್ರತಿನಿಧಿಗಳು ಒಪ್ಪಿಗೆ ಕೊಟ್ಟಿದ್ರಲ್ವಾ, ಮಾಡಲೇಬೇಕು ಹರಾಜು. ಮುಖ್ಯ ನಿಮ್ಮನ್ನ ಕೇಳಿದಾಗ ಸಿಒ ಮೇಡಮ್ ಏನೋ ಅವಕಾಶ ಇಲ್ಲ, ಬಾಡಿ ಮೀಟಿಂಗ್ ಅಲ್ಲಿ ರೆಜಿಲೇಷನ್ ಬರ್ತದೆ ಸಾಕು ಅಂತ ಹೇಳಿದ್ರು. ನೀವೇ ಹೇಳಿದ್ರೆ ನಮ್ಗೆ ಬಾಡಿ ಡಿಸೈಡ್ ಮಾಡಿ, ಬಾಡಿ ಡಿಸೈಡ್ ಮಾಡಿದ್ಮೇಲೆ ಮತ್ತೆ ಹರಾಜು ಪ್ರಕ್ರಿಯೆ ಮುಂದೂಡಿಕೆ. ಬೂದಿಗೆರೆ ಗ್ರಾಮ ಪಂಚಾಯಿತಿಯ ಒಟ್ಟು 40 ವಾಣಿಜ್ಯ ಮಳಿಗೆಗಳ ಹರಾಜು ಪ್ರಕ್ರಿಯೆ ಇದೇ ತಿಂಗಳು 9ರಂದು ನಿಗದಿ ಮಾಡಲಾಗಿತ್ತು. ಆದರೆ ಹರಾಜು ಪ್ರಕ್ರಿಯೆ ದಿನದಂದು ಗ್ರಾಮದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ವಾಣಿಜ್ಯ ಮಳಿಗೆಯಲ್ಲಿ ಮೀಸಲಾತಿ ಕೊಟ್ಟಿಲ್ಲ ಅಂತ ಹರಾಜು ಪ್ರಕ್ರಿಯೆ ಸ್ಥಗಿತ ಆಗಿದೆ. ಇದರಿಂದ ಹರಾಜು ಪ್ರಕ್ರಿಯೆಯನ್ನ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮುಂದೂಡಿಕೆ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡಿದ ಧರಣಿ ನಿರತ ಯುವಕ ಪ್ರತಾಪ್, ಬೂದಿಗೆರೆ ಗ್ರಾಮ ಪಂಚಾಯಿತಿಯ ವಾಣಿಜ್ಯ ಮಳಿಗೆಗಳ ಒಟ್ಟು 40 ಅಂಗಡಿಗಳ ಹರಾಜು ಪ್ರಕ್ರಿಯೆಗೆ ದಿನಾಂಕ ನಿಗದಿ ಮಾಡಿ ಮುಂದೂಡಿಕೆ ಮಾಡಿರುವುದು ಸರಿಯಲ್ಲ. ಇನ್ನು ವಾಣಿಜ್ಯ ಮಳಿಗೆಗಳಿಗೆ ಸಾಕಷ್ಟು ವರ್ಷಗಳಿಂದ ಹರಾಜು ನಡೆದಿಲ್ಲ. ನಿಯಮದ ಪ್ರಕಾರ ಆಗಾಗ್ಗೆ ಹರಾಜು ಪ್ರಕ್ರಿಯೆ ನಡೆಸಬೇಕು. ಆದರೆ ಬೂದಿಗೆರೆ ಗ್ರಾಮ ಪಂಚಾಯಿತಿ ವಾಣಿಜ್ಯ ಮಳಿಗೆಗಳಿಗೆ ಇಲ್ಲಿನವರೆಗೆ ಹರಾಜು ಪ್ರಕ್ರಿಯೆ ಮಾಡಿಲ್ಲ. ಇನ್ನು ವಾಣಿಜ್ಯ ಮಳಿಗೆಗಳಿಂದ ಲಕ್ಷಾಂತರ ರೂಪಾಯಿ ಬಾಡಿಗೆ ವಸೂಲಿಯಾಗಿಲ್ಲ. ಒಬ್ಬರು ಹರಾಜು ಪ್ರಕ್ರಿಯೆಯಲ್ಲಿ ವಾಣಿಜ್ಯ ಮಳಿಗೆಗಳನ್ನು ತೆಗೆದುಕೊಂಡು ಮತ್ತೊಬ್ಬರಿಗೆ ಹೆಚ್ಚಿನ ಬಾಡಿಗೆ ನೀಡಿ ಲಾಭ ಮಾಡಿಕೊಳ್ತಿದ್ದಾರೆ. ಹರಾಜು ಪ್ರಕ್ರಿಯೆ ನಡೆಯುವ ತನಕ ಉಪವಾಸ ಸತ್ಯಾಗ್ರಹ ಕೈಬಿಡುವುದಿಲ್ಲ ಅಂತ ಹೇಳಿದ್ರು. 30 ವರ್ಷಗಳಿಂದ ಹರಾಜಾಗದಿರಂತ ಅಂಗಡಿ ಮಳಿಗೆಗಳು ನಮಗೆ ಬಹಿರಂಗ ಹರಾಜು ಅಂತೇಳಿ ಪ್ರಕಟಣೆ ಮಾಡಿ ನಮ್ಮ ಹತ್ರ ಡಿಡಿಗಳನ್ನು ಕಟ್ಸ್ಕೊಂಡು ಸಡನ್ ಆಗಿ ಇವರು ನಿಲ್ಲಿಸಿದ್ದಾರೆ. ಇದಕ್ಕೆ ನಮಗೆ ಕಾರಣ ಏನು ಅಂತ ಸರಿಯಾಗಿ ಅವರು ಉತ್ತರನೂ ಕೊಡ್ತಾ ಇಲ್ಲ. ಈಗ ನಾವು ಡಿಡಿಗಳು ಕಟ್ಟಿರೋರು ಎಲ್ಲ ಈಗ ಎಲ್ಲ ನಮ್ಮ ಡಿಡಿ ಕಟ್ಟಿರೋಂಥ ಜನಗಳೆಲ್ಲ ಈಗ ಬೀದಿನಲ್ಲಿ ನಿಂತು ಹೋರಾಟ ಮಾಡ್ತಾ ಇದ್ದೀವಿ. ನಮಗೆ ಬೆಂಬಲನೇ ಸಿಗ್ತಾ ಇಲ್ಲ. ಬರೀ ಅಂಗಡಿಗಳವ್ರಿಗೆ ಮಾತ್ರ ಇವರು ಬೆಂಬಲ ಕೊಡ್ತಾ ಇದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ಈ ಅಂಗಡಿಗಳಿಂದ ಸುಮಾರು ವಾರ್ಷಿಕ 0 ವರಮಾನ ಪಂಚಾಯಿತಿಗೆ ಈ ಹರಾಜಾದರೆ ಸುಮಾರು 30 ಲಕ್ಷ ರೂಪಾಯಿ ವರಮಾನ ಬರುತ್ತೆ. ನಮ್ಮ ಬೂದಿಗೆರೆ ಗ್ರಾಮ ಪಂಚಾಯಿತಿ ತುಂಬ ಅಭಿವೃದ್ಧಿನೂ ಆಗುತ್ತೆ. ಇವರು ಯಾಕೆ ತಲೆ ಕೆಡಿಸ್ಕೊತಾ ಇಲ್ಲ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅವರು ಇದು ಆನ್ಸರ್ ಕೊಡೋವರೆಗೂ ನಾವು ಹೋರಾಟನ ನಿಲ್ಲಿಸಲ್ಲ ಸರ್. ಅದೇ ವಾರ್ಷಿಕ 2.5 ಲಕ್ಷ, ವಾರ್ಷಿಕ 25-30 ಲಕ್ಷ ರೂಪಾಯಿ ವರಮಾನ ಬರುತ್ತೆ. ತಿಂಗಳಿಗೆ 2.5 ಲಕ್ಷ ರೂಪಾಯಿ ಆದಾಯ ಬರುತ್ತೆ ನಮ್ಮ ಪಂಚಾಯಿತಿಗೆ. ಇವ್ರು ಯಾಕೆ ಇದನ್ನ ಮಾಡ್ತಾ ಇಲ್ಲ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. ಇನ್ನು ಈಗಾಗಲೇ ಒಂದು ಬಾರಿ ಹರಾಜು ಪ್ರಕ್ರಿಯೆಗೆ ದಿನಾಂಕ ನಿಗದಿ ಮಾಡಿರುವ ಹಿನ್ನೆಲೆ ಒಟ್ಟು 40 ವಾಣಿಜ್ಯ ಮಳಿಗೆಗಳಿಗೆ 100ಕ್ಕೂ ಅಧಿಕ ಸಾರ್ವಜನಿಕರು ಬೂದಿಗೆರೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ 1,000 ರೂಪಾಯಿ ಡಿಡಿ ಪಾವತಿ ಮಾಡಿದ್ದಾರೆ. ಆದರೂ ಕೂಡ ಹರಾಜು ಪ್ರಕ್ರಿಯೆ ನಡೆಸಿಲ್ಲ ಅಂತ ಗ್ರಾಮ ಪಂಚಾಯಿತಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ರು. ಕ್ಷಣ ಕ್ಷಣದ ಸುದ್ದಿಗಾಗಿ News81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.